ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಹೇಗಿದ್ದೀರಿ ಎಲ್ಲ ಇವತ್ತೊಂದು ಆಲೂ ಪಾಪಡಿ ಚಾಟ್ ತೊಗೊಂಡು ಬಂದಿದ್ದೀನಿ ಇದ್ರ ಹಿಂದಿನ ವಿಡಿಯೋದಲ್ಲಿ ಪಾಪಡಿ ಹೇಗೆ ಮಾಡೋದು ಅಂತ ತೋರಿಸಿದ್ನಲ್ವ ಇವಾಗ ಅದನ್ನು ಚಾಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿರೋಂಥ ರೆಸಿಪಿ ಪಾಪಡಿ ಮಾಡಿ ಇಟ್ಕೊಂಡಿದ್ದೀವಲ್ವಾ ಇವಾಗ ನೋಡಿ ಒಂದು ಬೌಲ್ ನಾನು ಟ್ಯಾಮರಿನ್ ಪಲ್ಪ್ ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಅದನ್ನು ಕುದಿಯಕ್ಕೆ ಇಡ್ತೀನಿ ನಾನು ಹುಣ್ಸೆಹಣ್ಣಿನ ರಸ ಮತ್ತು ಬೆಲ್ಲ ಒಂದು ಸ್ವಲ್ಪ ಉಪ್ಪು ಉಪ್ಪನ್ನು ನೋಡಿ ಹಾಕ್ಕೋಬೇಕು ನಾವು ಆಮೇಲೆ ಚಾಟ್ಗೆಲ್ಲ ಹಾಕ್ತೀವಿ ಉಪ್ಪನ್ನ ಮತ್ತು ಇದಕ್ಕೆ ರೆಡ್ ಚಿಲ್ಲಿ ಪೌಡರು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ರೋಸ್ಟೆಡ್ ಜೀರಾ ಪೌಡ್ರು ಹಾಕಬೇಕು ಒಂದು ಟೀ ಸ್ಪೂನು ನಾನು ರೆಡ್ ಚಿಲ್ಲಿ ಪೌಡರು ಹಾಫ್ ಟೀ ಸ್ಪೂನು ನಾನು ಇದನ್ನು ಹಾಕ್ತಾಯಿದ್ದೀನಿ ಬ್ಲ್ಯಾಕ್ ಪೆಪ್ಪರ್ ಪೌಡರು ಮತ್ತು ಒಂದು ಟೀ ಸ್ಪೂನು ರೋಸ್ಟೆಡ್ ಜೀರಾ ಪೌಡರ್ ಹಾಕ್ತೀನಿ ಹಾಕ್ಬಿಟ್ಟು ಇದನ್ನು ಕುದಿಸ್ತಾ ಇದ್ದೀನಿ ಇದು ಕುದಿಬೇಕು ಚೆನ್ನಾಗಿ ಅಲ್ಲಿವರೆಗೂ ನಾವು ಮೊಸರನ್ನ ರೆಡಿ ಮಾಡ್ಕೊಳ್ಳೋಣ ಚಾಟ್ಗೆ ಎರಡು ಬೌಲ್ ನಾನು ಫ್ರೆಶ್ ಮೊಸರು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನು ನಾನು ಪೌಡರ್ ಶುಗರ್ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಪೌಡರ್ ಶುಗರ್ ಹಾಕ್ಕೊಂಡಿದ್ದೀನಿ ಅಷ್ಟರಲ್ಲಿ ಇದು ಕುದೀತಾ ಇದೆ ಇದನ್ನು ಕೈಯಾಡಿಸ್ತಾ ಇದ್ದೀನಿ ಇದು ಕುದೀತಾ ಇದೆ ಇನ್ನೊಂದು ಚೂರು ಕುದಿಬೇಕು ಸ್ವಲ್ಪ ಗಟ್ಟಿಯಾಗಲಿ ಅಂತ ಇವಾಗ ನಾನು ಪೌಡರ್ ಶುಗರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ನಾನು ಮಿಲ್ಕ್ ಪೌಡರ್ ಹಾಕೋತಾ ಇದ್ದೀನಿ ಇವರು ಚಾಟ್ ಅಂಗಡಿನಲ್ಲಿ ಇದೇ ಥರ ಮಾಡೋದು ಎರಡು ಸ್ಪೂನು ಮಿಲ್ಕ್ ಪೌಡರ್ ಮತ್ತು ಎರಡು ಸ್ಪೂನು ಫ್ರೆಶ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಡಿಬೇಕು ಎರಡು ಬೌಲ್ ಮೊಸರು ತೊಗೊಂಡಿದ್ದೀನಲ್ಲ ಮೊಸರು ಇನ್ನೊಂಚೂರು ಬೇಕಾದರೆ ಹಾಕೋಬೋದು ಇದಕ್ಕೆ ಎರಡು ಸ್ಪೂನು ಫ್ರೆಶ್ ಕ್ರೀಮು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕೋಬೇಕು ಇದಕ್ಕೆ ಉಪ್ಪು ಎಲ್ಲದರಲ್ಲೂ ಹಾಕೋದ್ರಿಂದ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ನೋಡಿ ಇದು ಪಾಪಡಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ರೆಡಿಯಾಗಿದೆ ಪಾಪಡಿ ರೆಡಿ ಇರೋದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಹಿಂದಿನ ವೀಡಿಯೋನಲ್ಲಿ ಪಾಪಡಿ ಮಾಡಿದ್ನಲ್ಲ ಅದು ಇದು ಮತ್ತು ಹರಿ ಚಟ್ನಿ ಅಂದರೆ ಪುದೀನ ಚಟ್ನಿ ಒಂದು ಬೌಲ್ ಆನಿಯನ್ನು ಗ್ರೀನ್ ಪುದೀನ ಚಟ್ನಿ ಮತ್ತು ಮೂರು ಆಲೂಗೆಡ್ಡೆ ಬೇಯಿಸಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಸೇವು ಒಂದು ಚೋಚೋ ತೊಗೊಂಡಿದ್ದೀನಿ ರೋಸ್ಟೆಡ್ ಜೀರಾ ಪೌಡರು ಚಾಟ್ ಮಸಾಲ ಪೌಡರು ಸಾಲ್ಟು ಮತ್ತು ರೆಡ್ ಚಿಲ್ಲಿ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಪಾಪ್ಡಿ ಚಾಟ್ ಮಾಡೋಣ ನೋಡಿ ಸರ್ವಿಂಗ್ ಪ್ಲೇಟಲ್ಲಿ ನಾವು ಮೊದಲು ಪಾಪ್ಡಿನ ಈ ಥರ ಹಾಕೋಬೇಕು ಸ್ವಲ್ಪ ಅವರು ಚಾಟ್ ಅಂಗಡಿನಲ್ಲಿ ಕಡಿಮೆ ಹಾಕ್ತಾರೆ ನಾವು ಮನೇಲಿ ಮಾಡಲ್ವ ಜಂಬೋ ಜಂಬೋ ಪ್ಲೇಟ್ ರೆಡಿ ಮಾಡ್ಕೊಳ್ಳೋಣ ಪಾಪ್ಡಿ ಚಾಟನ್ನ ಜಾಸ್ತಿ ಹಾಕಿದ್ದೀನಿ ಮತ್ತು ಮೊಸರನ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಮೊಸರನ್ನ ಚೆನ್ನಾಗಿ ಕಡ್ದಿದ್ವಿ ಚೆನ್ನಾಗಿ ಅದರಲ್ಲಿ ಎಲ್ಲ ಮಿಕ್ಸ್ ಆಗಿದೆ ಉಪ್ಪು ಸಕ್ಕರೆ ಮಿಲ್ಕ್ ಪೌಡರ್ ಫ್ರೆಶ್ ಕ್ರೀಮ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅದರ ಮೇಲೆ ಪುದೀನ ಚಟ್ನಿ ಮತ್ತು ಖಟ್ಟ ಮೀಟ ಚಟ್ನಿ ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನ ಆಮೇಲೆ ಆಫ್ ಮಾಡಿದ್ದೆ ನಾನು ಖಟ್ಟ ಮೀಟ ಚಟ್ನಿ ಅದನ್ನು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಅದನ್ನು ನೋಡಿ ಇದನ್ನು ಮೇಲೆ ಸರ್ವ್ ಮಾಡ್ತಾಯಿದ್ದೀನಿ ಇದನ್ನು ನೋಡಿ ಎಲ್ಲನೂ ಅಷ್ಟೇ ಟೇಸ್ಟು ನೋಡ್ಕೊಂಡು ನಿಮ್ಮ ನಿಮ್ಮ ಟೇಸ್ಟ್ ಹೇಗಿದೆ ಹಾಗೆ ವೇರಿಯೇಷನ್ ಮಾಡ್ಕೋಬೇಕು ಇವನ್ನ ಹಾಕೋವಾಗ ನಾನು ಒಂದು ಸ್ವಲ್ಪ ಈರುಳ್ಳಿ ಇವಾಗ ಹಾಕ್ತೀನಿ ಒಂದು ಸ್ವಲ್ಪ ಈರುಳ್ಳಿ ಆಮೇಲೆ ಹಾಕ್ತೀನಿ ಸ್ವಲ್ಪ ಸಾಲ್ಟು ಸ್ವಲ್ಪ ರೋಸ್ಟೆಡ್ ಜೀರಾ ಪೌಡರ್ ಸ್ವಲ್ಪ ಚಾಟ್ ಮಸಾಲ ಮತ್ತು ರೆಡ್ ಚಿಲ್ಲಿ ಪೌಡರ್ ಕೈಯಲ್ಲಿ ಈ ಥರ ಹಾಕೋತಾ ಇದ್ದೀನಿ ಒಂದೊಂದು ಚಿಟಿಕೆ ಒಂದೊಂದು ಪೌ ಪ್ಲೇಟ್ಗೂ ಸರ್ವ್ ಮಾಡುವಾಗ ಈ ಥರ ಹಾಕ್ಕೊಳ್ಳೋದು ಅವರವ್ರ ಟೇಸ್ಟಿಗೆ ಸರಿಯಾಗಿ ಹಾಕಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇನ್ನೊಂದು ಸ್ವಲ್ಪ ಈರುಳ್ಳಿ ಮತ್ತು ಇವಾಗ ಚೋಚೌವು ಮಿಕ್ಸ್ಚರ್ ಮತ್ತು ಸೇವು ಮತ್ತೆ ಒಂಚೂರು ಕೊತ್ತಂಬರಿ ಸೊಪ್ಪು ಅದೇ ನಮ್ಮ 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 ಟೇಸ್ಟಿಗೆ ಬೇಕಾದ ಹಾಗೆ ಮತ್ತು ಆಲೂಗಡ್ಡೆ ಕೂಡ ಹಾಕ್ಕೊಂಡಿದ್ದೀನಿ ನೋಡಿದ್ರಿ ನೀವು ಆಲೂಗಡ್ಡೆನೂ ನಾನು ಫಸ್ಟ್ಗೆ ಹಾಕ್ಕೊಂಡಿದ್ನಲ್ವ ಪೂರಿ ಹಾಕಿದ ಮೇಲೆ ಅದನ್ನು ಹೇಳಲಿಲ್ಲ ನಾನು ಆಲೂಗಡ್ಡೆನೂ ಪೀಸ್ ಮಾಡಿ ಇಟ್ಕೊಂಡಿದ್ದು ಹಾಕಿದ್ವಿ ಆಮೇಲೆ ಚೋಚವು ಸೇವು ಎಲ್ಲ ಹಾಕಿ ಈ ಥರ ನೋಡಿ ಇವಾಗ ಇನ್ನೊಂಚೂರು ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಟೇಸ್ಟ್ ನೋಡಿ ಮೊದಲಿಗೆ ಬೇಕು ಅಂದರೆ ಮತ್ತೆ ಟೇಸ್ಟಲ್ಲಿ ವೇರಿಯೇಷನ್ಸ್ ನೀವು ಮಾಡ್ಕೋಬೋದು ನಿಮ್ಮ ಇಷ್ಟಾನುಸಾರ ಪಾಪ್ಡಿ ಚಾಟ್ ರೆಡಿಯಾಗಿದೆ ಸ್ನೇಹಿತರೆ ಹೀಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸಪೋರ್ಟ್ ಮಾಡಿರೋರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ನೀವು ಮಾಡಿ ನೋಡಿ ಖಂಡಿತ ತುಂಬ ಇಷ್ಟ ಆಗುತ್ತೆ